ನೋಡು ಸಖಿ ನೋಡ್ತಾ ಕೂತಿರೋ ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ನೋಡು ಸಖಿ ಈ ಸರಿ ಏನೆಲ್ಲ ಹೊಸ ಮಾಹಿತಿ ತಂದವಳೆ ಅಂತ ಕಾಯ್ತಾ ಇದ್ದೀರಾ? ಇವತ್ತು ಮಹಿಳೆಯರ ಸಾಧನೆಗೆ ಸ್ಫೂರ್ತಿಯಾಗಿರೋ ಅವಕಾಶ ಮತ್ತು ಕಾನೂನಿನ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ ಅಂತ ನಮ್ಮ ಸವಿತಾ ಮೇಡಮ್ ಬಂದವ್ರೆ, ಬನ್ನಿ ನೋಡವ. ನನ್ನ ಹೆಸರು ಸವಿತಾ ಅಂತ ಹೇಳಿ, ನಾನು ಮಹಿಳಾ ಸಮಕ್ಯದಲ್ಲಿ ಮೊದಲು ಕೆಲಸ ಮಾಡ್ತಾ ಇದ್ದೆ. ಸೊ ಗ್ರಾಮೀಣ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಜೊತೆಯಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ಅದರ ಜೊತೆಗೆ ಈಗ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಈಗ ಎಲ್ಲ ರಂಗಗಳು ಮಹಿಳೆಯರಿಗೆ ಅವಕಾಶಗಳನ್ನು ಒದಗಿಸಿಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಅಥವಾ ಆರೋಗ್ಯ ಕ್ಷೇತ್ರದಲ್ಲಿರಬಹುದು, ಇನ್ನಿತರ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅವಳಿಗೆ ಒಳ್ಳೆಯ ರೀತಿಯ ಅಥವಾ ಉತ್ತಮವಾಗಿರೋಂಥ, ಅವಳಿಗೆ ಅನುಕೂಲವಾಗಿರೋಂಥ ಅವಕಾಶಗಳನ್ನು ಸರ್ಕಾರ ಒದಗಿಸಿಕೊಟ್ಟಿದೆ. ಕೆಲವೊಂದು ಯೋಜನೆಗಳ ಮುಖಾಂತರ ಅವಳಿಗೆ ಅಗತ್ಯ ಇರೋಂಥ ನಿಟ್ಟಿನಲ್ಲಿ ಅವಳಿಗೆ ತರಬೇತಿಗಳನ್ನು ಒದಗಿಸಿಕೊಡುವಂಥದ್ದು, ಅವಳನ್ನು ಸ್ವಾವಲಂಬಿಯಾಗಿ ಆತ್ಮವಿಶ್ವಾಸಿಯನ್ನಾಗಿ ಅದರ ಜೊತೆಗೆ ಸಶಕ್ತಳನ್ನಾಗಿ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಮಹಿಳೆಗೆ ಬಾಲ್ಯದಿಂದ ಸಾಯೋವರೆಗೂ ಕೂಡ ಸಾಕಷ್ಟು ರೀತಿಯ ತೊಂದರೆಗಳು, ಅವಮಾನಗಳು, ದೌರ್ಜನ್ಯಗಳು ನಡೀತಾನೇ ಬರ್ತಾ ಇದೆ. ಅದನ್ನು ತಡಿಬೇಕು ಅಂತನೋ ಕಾರಣಕ್ಕಾಗೇ ಸರ್ಕಾರ ಕಾನೂನನ್ನು ಅವಳಿಗಾಗಿ ರೂಪಿಸಿದೆ. ನಮ್ಮ ಸಂವಿಧಾನವೇ ಇದಕ್ಕೆ ಒಂದು ವರದಾನ ನೀಡಿದೆ. ಮಹಿಳೆಯರ ಹಕ್ಕುಗಳಿಗಾಗಿ ದನಿ ಎತ್ತಲಿಕ್ಕೆ ಕಾನೂನಲ್ಲಿ ಸಾಕಷ್ಟು ಅವಕಾಶಗಳನ್ನು ಅದು ಒದಗಿಸಿಕೊಟ್ಟಿದೆ. ಈ ಕುರಿತಂತೆ ಅರಿವನ್ನು ಅವಳು ಪಡ್ಕೊಳ್ತು ಅಂತ ಹೇಳಿದರೆ ತನ್ನ ಹಕ್ಕನ್ನು ಕಾಪಾಡ್ಕೊಳ್ಳಿಕ್ಕೆ ಅವಳು ಸದೃಢಳಾಗ್ತಾಳೆ ಅಂತ ನಾವು ಹೇಳ್ಬೋದು. ಶಿಕ್ಷಣ ಕ್ಷೇತ್ರದಲ್ಲಿ ಕಡ್ಡಾಯ ಶಿಕ್ಷಣ ಜಾರಿಗೆ ತರೋದ್ರ ಮೂಲಕ 14 ವರ್ಷದ ಒಳಗಿನ ಎಲ್ಲ ಮಕ್ಕಳೂ ಶಾಲೆಯಲ್ಲಿ ಉಳಿಬೇಕು ಅನ್ನೋಂಥ ಯೋಜನೆಯನ್ನು ಸರ್ಕಾರ ಈಗ ತಂದಿದೆ. ಹಾಗಾಗಿ ಹೆಣ್ಮಕ್ಳು ಶಾಲೆಗೆ ಕಡ್ಡಾಯವಾಗಿ ಹೋಗುವಂಥದ್ದನ್ನು ಗಮನಿಸಬಹುದಾಗಿದೆ. ರಾಜಕೀಯ ಕ್ಷೇತ್ರದಲ್ಲಿ 50% ಮೀಸಲಾತಿಯನ್ನು ಮಹಿಳೆಯರಿಗೆ ಇಟ್ಟುಬಿಟ್ಟು ಸಮಾನ ಅಧಿಕಾರವನ್ನು ನಡೆಸುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಆರ್ಥಿಕ ಕ್ಷೇತ್ರದಲ್ಲಿ ಅವಳು ಸ್ವಾವಲಂಬಿಯಾಗಿ ಬದುಕಬೇಕಂತ ಹೇಳಿ ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ಒದಗಿಸಿಕೊಟ್ಟಿದೆ. ಸಾಲ ಸೌಲಭ್ಯಗಳನ್ನು ನೀಡ್ತಾ ಇದೆ. ಅದರ ಜೊತೆಗೆ ಅವಳಿಗೆ ಅಗತ್ಯ ಇರೋಂಥ ವಿಚಾರಗಳನ್ನು ಆಕೆಗೆ ತಿಳಿಸಿಕೊಡ್ತಾ ಇದೆ. ಹಾಗೆ ಅವಳು ಸ್ವಾವಲಂಬಿ ಬದುಕನ್ನು ನೀಡಲಿಕ್ಕೆ ವೃತ್ತಿ ಶಿಕ್ಷಣವನ್ನು ನೀಡುವಂಥ ಕೆಲಸಗಳನ್ನು ಸರ್ಕಾರ ಮಾಡ್ತಾ ಹೋಗ್ತಾ ಇದೆ. ಇದೇ ಅಲ್ಲದೆ ಹಲವು ಸರ್ಕಾರಿ ಸರ್ಕಾರೇತರ ಸಂಘ ಸಂಸ್ಥೆಗಳು ಮಹಿಳೆಯರನ್ನು ಸಂಘಟಿಸಿ ಅವರಿಗೆ ಅರಿವನ್ನು ನೀಡೋದ್ರ ಮೂಲಕ ಸಶಕ್ತರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲಿ ಮಾಹಿತಿಯನ್ನು ಹೆಚ್ಚು ಪಡೀಲಿಕ್ಕೆ ಮಹಿಳೆಯರಿಗೆ ಸಾಧ್ಯ ಆಗುತ್ತೋ ಅಲ್ಲಿ ತಾನೇ ತಾನಾಗಿ ಆ ಸಶಕ್ತತೆ ಮೂಡ್ತಾ ಹೋಗುತ್ತೆ, ಅವಳ ದನಿಗೆ ಬಲ ಸಿಕ್ಕಾಗೆ ಆಗುತ್ತೆ. ಅದರ ಜೊತೆಗೆ ಹೋರಾಟದ ಮನೋಭಾವನೆಯನ್ನು ಅವಳು ತಾಳಲಿಕ್ಕೆ, ತನಗೆ ನಿಲುಕಬೇಕಾದಂಥ ಸೌಲಭ್ಯಗಳನ್ನು ಅವಳು ಪಡ್ಕೊಳ್ಳಿಕ್ಕೆ ಸಶಕ್ತಳಾಗ್ತಾಳೆ ಅಂತ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಒಂದು ಒತ್ತಡದ ಗುಂಪಾಗಿ ತಮಗೆ ಬೇಕಿರೋದನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದರೆ, ಇನ್ನೊಂದು ವ್ಯವಸ್ಥೆಗಳ ಬದಲಾವಣೆಗೆ ಮುನ್ನುಗ್ಗಿ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಹೀಗಾಗಿ ಶಿಕ್ಷಿತಳಾದ ಮಹಿಳೆ ತನ್ನ ಕೌಟುಂಬಿಕ ಹಕ್ಕನ್ನು ಕಾಪಾಡಿಕೊಳ್ಳಿಕ್ಕೆ ಕಾನೂನು ಒಂದು ಸ್ಫೂರ್ತಿದಾಯಕ ಅಂತಲೇ ನಾವು ಹೇಳಬಹುದು. ಒಂದು ಸಮಾಜದಲ್ಲಿ ಸಮೂಹ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಅಥವಾ ಇನ್ಯಾವುದೇ ಕ್ಷೇತ್ರ ಆಗಿರ್ಬೋದು, ಕೊಟ್ಟಂಥ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ತನಗೆ ಬೇಕಿದ್ದನ್ನು ತನ್ನ ಕೈಗೆ ಎಟುಕೋ ರೀತಿಯಲ್ಲಿ ಅವಳು ಮುಂದಾಗಬೇಕು ಅನ್ನೋದು ನಾನು ಹೇಳುವಂಥ ಮಾತು. ಮಹಿಳೆಯರೇ, 8 March ಪ್ರತಿ ವರ್ಷ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ತೀವಿ. ಆಚರಣೆ ಬರೀ ಆಚರಣೆಯಾಗಿ ಉಳಿಯೋದಲ್ಲ, ನಾವು ಪಡ್ಕೊಳ್ಬೇಕಾಗಿರೋದಕ್ಕೆ ಇನ್ನೂ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡ್ತಾ ಹೋಗಬೇಕಾಗತ್ತೆ. ಆ ಹೋರಾಟದ ಛಲ ಬಲ ನಿಮಗೆ ಸಿಕ್ಕಲಿ ಅಂತ ಹೇಳ್ತಾ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹ್ಞೂ ಮೇಡಮ್, ನೀವು ಹೇಳಿದ್ದು ಕರೆಕ್ಟೇ. ಎಲ್ಲ ರಂಗದಲ್ಲೂ ಮಹಿಳೆಯರನ್ನ ಮುಂದೆ ತರಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ನಾವುವೇ ಸಶಕ್ತರಾಗೋ ಕಡೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ ನಾನುವೇ ಸಂಘಕ್ಕೆ ಸೇರಿ ಮಹಿಳಾ ಗ್ರಾಮ ಸಭೆ ಮಾಡಿಕೊಂಡು ನಮಗೆ ಬೇಕಾಗಿರೋದನ್ನೆಲ್ಲ ಪಡ್ಕೊಂಡಿವಿ ಅಂತ ಹೇಳೋಕ್ಕೆ ತುಮಸೋಗೆಯಿಂದ ನಮ್ಮ ಸುಮಕ್ಕ ಬಂದವರೇ, ನೋಡವ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು M.Suma ಅಂತ. ನಾವು ತುಮಸೋಗೆ ಗ್ರಾಮದವರು. ಅಂದರೆ ಫಸ್ಟು ನಾವು ಮಹಿಳಾ ಗ್ರಾಮ ಸಭೆ ಮಾಡಬೇಕು ಅಂತ ನಾವು ಅನ್ಕೊಂಡಿರಲಿಲ್ಲ. ಫೈಟಿ ಫಾರ್ ಚೇಂಜ್ ಅಂತ ಒಂದು ಬಂತು, ನೀವು ಈ ರೀತಿ ಎಲ್ಲ ಮಾಡಬೇಕು ಮಟ್ಟಬೇಕು ಅಂತ ಹೇಳ್ಕೊಟ್ರು. ಹಾಗಿದೆ ನಮ್ಮ ಗ್ರಾಮ ಪಂಚಾಯತಿ ಆಫೀಸಿಗೆ ಬಂದಾಗ
ನಾವೇ ಯಾಕೆ ಒಂದು ಮಹಿಳಾ ಗ್ರಾಮ ಸಭೆ ಮಾಡಬಾರ್ದು ಅಂತ ಪ್ರಶ್ನೆ ಹಾಕೊಂಡಾಗ ಹೌದು ಮಾಡಿ ಅದರಿಂದ ನಿಮ್ಗೆ ಅನುಕೂಲನೇ ಇದೆ ಅಂತ ಹೇಳಿದ್ರು. ಹೇಳಿದಾಗ ಅಧ್ಯಕ್ಷರು ಮತ್ತು ಹೋಟೆಲ್ ಗೆದ್ದಂಥ ಸದಸ್ಯರುಗಳು ಇವರೆಲ್ಲರನ್ನೂ ಸೇರಿಸಿದ್ರು. ಸೇರಿಸ್ಬಿಟ್ಟು ಗ್ರಾಮದಲ್ಲಿರೋ ಎಲ್ಲ ಸಂಘದ ಮಹಿಳಾ ಸದಸ್ಯರು ಸೇರಿಕೊಂಡು ಮಹಿಳಾ ಸಭೆ ಮಾಡಿ ನೀವು ಅದರಿಂದ ನಿಮ್ಗೆ ಬೇಕಾದಂಥ ಮಾಹಿತಿಗಳು ದೊರಕ್ತವೆ ಅಂತ ಹೇಳಿದ್ರು. ಚರ್ಚೆ ಅಂದರೆ ಅಲ್ಲಿ ಸುಮಾರು ಜನ ಮಹಿಳಾ ಸದಸ್ಯರುಗಳಿದ್ದರು. ಅವರುಗಳೆಲ್ಲ ಯಾರಿಗೋ ಮನೆಯಾಗಿದ್ದದ್ದು ನಮಗೆ ಕೊಡಲಿಲ್ಲ ಮತ್ತು ಬೇರೆ ಯಾರಿಗೋ ಕೊಟ್ಟರು ಅಂತ ಅದನ್ನೆಲ್ಲ ಅವರು ಬೇರೆ ಮಹಿಳಾ ಸದಸ್ಯರುಗಳು ಚರ್ಚೆ ಮಾಡಿದ್ರು. ಶೌಚಾಲಯದ ಬಗ್ಗೆ ಮಾತಾಡಿದ್ರು ಮತ್ತು ಚರಂಡಿಗಳು ಗಲೀಜಿದ್ದಾವೆ ಅವುಗಳನ್ನೆಲ್ಲ ಕ್ಲೀನ್ ಮಾಡಿಸ್ಕೊಡಿ ಅಂತ ಕೇಳಿದ್ರು. ಬೀದಿ ಲೈಟು ಲೈಟ್ ಇಲ್ಲ ಅಂತ ಹೇಳಿದ್ರು ನಮಗೆ. ಮಹಿಳಾ ಗ್ರಾಮ ಸಭೆ ಮಾಡಿದಾಗಿನಿಂದ ನಮಗೆ ನೀರಿನ ಸೌಕರ್ಯ ಸಿಕ್ಕಿದೆ, ಬೀದಿ ದೀಪಗಳ ಸೌಕರ್ಯ ಸಿಕ್ಕಿದೆ, ಚರಂಡಿಗಳು ಕ್ಲೀನ್ ಇರಲಿಲ್ಲ, ಅದನ್ನೆಲ್ಲ ಬ್ಲೀಚಿಂಗ್ ಪೌಡರ್ ಹಾಕ್ಸಿ ಕ್ಲೀನ್ ಮಾಡಿಕೊಡ್ಸಿದ್ದಾರೆ. ಅಲ್ಲಲ್ಲಿ ಸುಮಾರು ಜನ ತಿಪ್ಪೆ ಗುಂಡಿಗಳನ್ನ ಹಾಕೊಂಡಿದ್ರು, ಅದನ್ನು ತೆಗೆಸಿದ್ದಾರೆ. ಯಾವ ಸದಸ್ಯರಿಗೆ ಒಬ್ಬರಿಗೆ ಮನೆ ಸಿಕ್ಕಿರಲಿಲ್ಲ, ಅದು ಮನೆಯೂ ಅವ್ರಿಗೆ ಈ ಮಹಿಳಾ ಗ್ರಾಮ ಸಭೆ ಮಾಡಿದಾಗಲಿಂದ ಅವ್ರ ಮನೆ ಕೂಡ ಸಿಕ್ಕಿದೆ. ನಮ್ಮ ರೀತಿಯೇ ನೀವು ಮಹಿಳಾ ಸದಸ್ಯರುಗಳೆಲ್ಲ ಯಾವ್ಯಾವ ಊರಲಿ ಇದ್ದಾರೋ ಅವರೆಲ್ಲರೂ ನಮ್ಮ ರೀತಿ ಮಹಿಳಾ ಗ್ರಾಮ ಸಭೆ ಮಾಡಿದ್ರೆ ಇದರಿಂದ ಅವ್ರಿಗೆ ತುಂಬ ಅನಾನುಕೂಲಕ್ಕಿಂತ ಅನುಕೂಲನೇ ಜಾಸ್ತಿ ಆಗುತ್ತೆ. ಹ್ಞೂ ಕಣಕ, ನಿಮ್ಮ ಮಾತು ಕೇಳಿ ಭಾರಿ ಖುಷಿಯಾಯಿತು. ನಾವೂ ನಮ್ಮ ನಮ್ಮ ಸಂಘಗಳಲ್ಲಿ ಮಾತಾಡಿ ಮಹಿಳಾ ಗ್ರಾಮ ಸಭೆಯಲ್ಲಿ ಭಾಗವಹಿಸೋ ಕಡೆ ಯೋಚನೆ ಮಾಡೋಣ ಅಲ್ವಾ? ಹಾಗೆ ಪುರುಷರ ಥರನೇ ನಾನು ಟ್ಯಾಂಕ್ ಕ್ಲೀನ್ ಮಾಡ್ತೀನಿ, ಗೇಟ್ ವಾಲ್ ತಿರುಗಿಸಿ ನೀರು ಬಿಡ್ತೀನಿ ಅಂತ ನಮ್ಮ ಮುಳ್ಳೂರು ಗ್ರಾಮ ಪಂಚಾಯತಿಯಿಂದ ರತ್ನಮ್ಮಕ್ಕ ಬಂದವ್ರೆ, ಬನ್ನಿ ನೋಡ್ಕೊಬರವ. ನಾನು ಲಕ್ಕಂಕೊಪ್ಪಲು ರತ್ನಮ್ಮ, ನನ್ನಲ್ಲಿ ನೀರು ಬಿಡೋ ಕೆಲಸ ಮಾಡ್ತಾಯಿದ್ದೀನಿ. ಲಕ್ಕಂಕೊಪ್ಪಲು ಗ್ರಾಮದಲ್ಲಿ ಮಾಡ್ತಾಯಿದ್ದೀನಿ, ಮಾಚಪೇನಹಳ್ಳಿ ಲಕ್ಕಂಕೊಪ್ಪಲು ಎರಡು ಗ್ರಾಮದಲ್ಲೂ ಮಾಡ್ತಾಯಿದ್ದೀನಿ, ಮುಳ್ಳೂರು ಪಂಚಾಯತಿ. ನಮ್ಮ ಯಜಮಾನ್ರು ತೀರಿದ್ರು, ಅವ್ರು ಮಾಡ್ತಾಯಿದ್ರು, ಅವ್ರು ತೀರಿದ್ರು, ಅವ್ರು ತಿರೋದ್ಮೇಲೆ ಅವ್ರ ಕೆಲಸ ನಾನು ಮಾಡ್ತಾಯಿದ್ದೀನಿ. ಕೆಲಸ ಸಿಗಬೇಕು ಅಂದರೆ ಅವರು ಅವಾಗ ಕೆಲಸ ಬೇಡ ನಿಮ್ಮ ಮಗನ ಸೇರಿಸ್ಕೋ ಅಂತ ಹೇಳಿದ್ರು. ನಿಮ್ಮ ಭಾವನ ಮಗನ ಸೇರಿಸ್ಕೋ, ಯಾರೋ ಜೊತೆಗಿರಬೇಕು ಕೆಲಸ ಮಾಡು ಅಂದರು. ಇಲ್ಲ ಇಲ್ಲ, ನನ್ನ ಮಗ ಚಿಕ್ಕವನಾಗಿ ಒಬ್ಬ ಮಗ ಅವನೇ, ಅವ್ನು ಸೇರಿಸ್ಕೊಂಡು ನಾನು ಮಾಡ್ತೀನಿ ಕೆಲಸ, ನನ್ನ ಸ್ವಂತದಿಂದ ಮಾಡ್ತೀನಿ ಅಂತಂದು. ಹಂಗಾದಮೇಲೆ ನೀನು ಪೈಪ್ ಲೈನ್ ಕೆಲಸ ಎಲ್ಲ ಮಾಡ್ಬಿಟ್ಟು ಬರಬೇಕು ಅಂದರು. ತೊಳೆದೆ, ಇವಾಗ ಯಾರಾದ್ರು ಬೇರೆಯವ್ರು ಕರೆದು ತೊಳೆಸಿದ್ರೆ ನಾವು ಒಪ್ಪಲ್ಲ, ನಾವು ತೊಳೆದಿದ್ರೆ ಬಿಟ್ಟಿದ್ರೆ ನಮಗೆ ಗೊತ್ತಿಲ್ಲ ಅಂದರು. ಅದಕ್ಕೆ ನಾನೇ ಹತ್ತಿ ಅದೆಲ್ಲ ಮಾಡಿ ಮಾಡಿದೆ, ಅವಾಗ ನಂಗೆ ಕೆಲಸ ಕೊಟ್ಟರು. ನಮ್ಮಿಂದ ಅಂದರೆ ಇನ್ನು ನಾವು ಏನು ಅವ್ರವ್ರನ್ನೇ ದಮ್ಮ ಅಂತ ಹೋಗ್ಬೇಕು, ನಮ್ಮ ಗಂಡನ ಕೆಲಸ ನಾನು ಮಾಡಬೇಕು ಅನ್ನೋ ಖುಷಿ ನನಗಿತ್ತು, ನಾನು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಒಂದು 5:30 ಎದ್ದೇಳ್ತೀನಿ, ಮಕ ತೊಳ್ದು ಪಾತ್ರೆ ಬೆಳಿಕೊಂಡು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು 6:30 6 ಮನೆ ಬಿಡ್ತೀನಿ. 6:30 ಮಾಚಪೇನಹಳ್ಳಿಗೆ ಹೋಗ್ತೀನಿ. ಅಲ್ಲಿಂದ ಮಾಚಪೇನಹಳ್ಳಿಯಿಂದ 8:00 ಒಂದು 3/4 ಒಂದು ಬೀದಿ ಆಗುತ್ತೆ, ಮತ್ತೆ ಒಂದು ಬೀದಿ ಆಗುತ್ತೆ, 2 ಬೀದಿಗೆ 8:00 ಮನೆಗೆ ಬರುತ್ತೆ. ನಾವು ಟ್ಯಾಂಕ್ ಕ್ಲೀನ್ ಮಾಡ್ತೀನಿ, ಮೇಲ್ಗಡೆ ಹತ್ತಿ ಮಾಮೂಲಿ ಬೀದಿ ಬೀದಿಗಳಿಗೆ ವಾಲ್ ಮಾಡಿ ನೀರು ಬಿಡ್ತೀವಿ. ಪೈಪ್ ಹೊಡೆದಾಗಿರುತ್ತಲ್ಲ, ಅದೇ ಆಳುಗಳು ಬಗಿತಾರೆ, ಅದನ್ನು ನಾವು ಸೇರಿಸ್ಕೋತೀವಿ. ಪಂಚಾಯತಿಗೆ ಹಿಂಗೆ ಹೋಗೈತೆ, ಒಂದು ಮೋಟ್ರದ್ದು ಕೆಟ್ಟೋಗೈತೆ ಅಂತ ತಿಳಿಸ್ತೀವಿ. ಪಂಪಸ್ದು ಹೋಗೈತೆ ಅಂತ ಒಂದು ಪಿಜು ಗಿಜು ಆದರೆ ನಾವೇ ಹಾಕೋತೀವಿ, ಇನ್ನು ಬಾಕಿದು ಹೋದರೆ ಅವ್ರು ರೆಡಿ ಮಾಡಿಸ್ತಾರೆ. ನನ್ನ ನೈಟ್ ಆದರೂ ನಂಗೆ ಕಷ್ಟ ಅನಿಸಿಲ್ಲ, ನನ್ನ ನೈಟ್ ಆದರೂ ಕೆಲಸ ಮಾಡ್ತಾಯಿದ್ದೀನಿ. ಆಯಿತು ಕಣ್ರಪ್ಪ, ನಾನು ಮಾಡ್ತೀನಿ ಕೆಲಸ ಅಂತ ನಾನು ಧೈರ್ಯವಾಗಿ ನಿಂತ್ಕೊಬಂಡೆ ಹೊರತು ನಾನು ಅವ್ರಿಗೆ ಎದ್ರುಕೊಂಡೇನು ನಾನು ಆಯ್ಕೆ ಕೆಲಸ ಬಿಡಿಬಿಡ್ತೀನಿ ಅಂತ ಬರಲಿಲ್ಲ. ನನಗೆ ಏನು ಯಾರು ಏನು ತೊಂದರೆ ಮಾಡಿಲ್ಲ. ಆಯಿತು ಮಾಡ್ಕೋಗಪ್ಪ ಅಂತ ಅಂದಿದ್ದಾರೆ ಹೊರತು, ಅಯ್ಯೋ ಹೆಂಗೋ ನಿಮ್ಮದಾಗ ನೀರು ಕುಡಿತೀವಿ ಅಂದರೆ ಹೊರತು ಯಾರೂ ಪ್ರಾಬ್ಲಮ್ ಅಂತ ನನಗೇನು ಹೇಳಿಲ್ಲ. ಹೆಂಗೆ ಸಾಧ್ಯ ಆಯಿತು ಅಂದರೆ ಮಾಡಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಸಾಧ್ಯ ಅಂದ್ರೆ ಈಗ ನಮ್ಮ ಮೂಲ ಕೂತ್ಕೊಬಿಟ್ರೆ ನಮ್ಗೆ ಯಾರು ಉತ್ತೇಕ್ರಿ, ಯಾರು ಈಗ ನಮ್ಮ ಯಜಮಾನ್ರಿದ್ದಾರೆ, ನನಗೆ ಉತ್ತೇಕ್ರಿ ಯಾರನ್ನು ಕೇಳ್ತೀರಿ. ನಾವು ದುಡ್ದು ತಿನ್ನಬೇಕು ಅಂತ ನನಗೆ ಖುಷಿ ಆಯಿತು. ಹೆಣ್ಮಕ್ಳು ಯಾಕೆ ಒಳಗಡೆ ಇರಬೇಕು, ಅವ್ರಿಗೇನು ಈಗ ಪುರುಷರು ಅಂತಂದರೆ ಈಗ ಅವರು ದುಡ್ದಾಗ್ತಾರೆ ಅಂತ ನಾವು ಅವ್ರನ್ನ ಅವ್ರ ಕೈ ಸಂದಿರಿ, ಅವ್ರು ಹೊಡೆದಂಗೆ ಬಡ್ದಂಗೆ ಬಯಸ್ಕೊಂಡಂಗೆ ತಿನ್ಕೊಂಡು ಬಿದ್ದಿರ್ಬೇಕಲ್ವ. ನಾವು ದುಡ್ಡೇನಾದ್ಮೇಲೆ ನಾವು ದುಡ್ಡು ತಿನ್ಬೋದಲ್ವಾ? ನಾವು ಗಂಡಸ್ರಿಗೆ ಏನು ಕಮ್ಮಿ? ನಾವು ಮಾಡಬೇಕು, ನಾವು ದುಡಿಯೋರಾಗಬೇಕು. ಅವ್ರು ತಂದಾಕೊಂಡು ಅದಕ್ಕೆ ತಿನ್ಕೊಂಡು ಕುತ್ಕೋಬಾರ್ದು, ನಾವು ಒಂದು ದುಡಿಬೇಕು ಅನ್ನೋದು ನನಗೆ ಆಸೆ. ನೀವು ಮಾಡ್ರವ್ವ, ನನ್ನ ಕಷ್ಟಪಟ್ಟು ಮುಷ್ಟಿಯನ್ನ ಉಣ್ಣಿ, ಅವ್ರ ಇರ್ದ ಕೈ ಚಾಚಿ ನಿಂತ್ಕೋಬಾರ್ದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ನಾವು ಅಕ್ಷರ ಕಲ್ತಿಲ್ಲ ಹೋದ್ರೂ ನಮ್ಮ ಉದ್ಯೋಗ ನಾವು ಮಾಡಬೇಕು ಅನ್ನೋದು ನೀವು ಧೈರ್ಯ ತಗೊಳ್ಳಿ ಅಂತ ಬುದ್ಧಿ ಹೇಳ್ಕೊಡ್ತೀವಿ. ಇದೇ ಥರ ನೀವು ಮಾಡ್ಕೊಂಡು ಹೋಗಿ, ಮುಂದೆ ಯಾರಿಗೂ ಎದುರುಬೇಕಾಗಿಲ್ಲ, ಮಾಡ್ಕೊಂಡು ಹೋಗ್ರವ. ಈ ಥರ ಮಾಡ್ರಿ, ಈ ಥರ ಅದೇ ಇಂಥ ಕೆಲಸ ಮಾಡ್ಬೋದು, ನೀವು ಇದೆಲ್ಲ ಮಾಡ್ಬೋದು ಅಂತ ನಾನು ಎಲ್ಲರಿಗೂ ಹೇಳ್ಕೊಡ್ತೀನಿ. ಬೇಕಾದ್ರೆ ನಾನು ನಿಮ್ಮ ಸಾಧನೆ ನೋಡಿ ತುಂಬ ಖುಷಿ ಆಯಿತು ಕಣಕ್ಕ. ಇದೇ ಖುಷಿಯಲ್ಲಿ ನಾನು ಒಂದು ಪದ ಆಡ್ತೀನಿ ಅಂತ ನಮ್ಮ ಮೈಲಂಬೂರು ಜಯಮಾಲಕ್ಕ ಬಂದವ್ರೆ, ನೋಡವ. ನನ್ನ ಹೆಸರು ಜಯಮಾಲ, ಮೈಲಂಬೂರು ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತೀನಿ. ಕಾಡೋ ಹುಡುಗಿಗೆ ಹಾಕೋ ಕಾಡೋ ಹುಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು. ಆಡೋ ಹುಡುಗಿಗೆ ಹಾಕೋ ಕಾಡೋ ಹುಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು. ವಯಸ್ಸಿಲ್ಲ ಬಯಸಿಲ್ಲ ಮದುವೆ ಆಗುತ್ತೀರ, ಅರಿವಿಲ್ಲ ಗುರಿವಿಲ್ಲ ಅವಳೆನಾಗುತ್ತಾಳ. ವಯಸ್ಸಿಲ್ಲ ಬಯಸಿಲ್ಲ ಮದುವೆ ಆಗುತ್ತೀರ,
ಅರಿವಿಲ್ಲ ಗುರಿವಿಲ್ಲ ಅವಳೆನಾಗುತ್ತಾಳ, ಎಳೆ ಮನಸ್ಸು ಎಳೆ ವಯಸ್ಸು ಗಂಡನ ಕೂಡುತ್ತಾಳ, ಎಳೆ ಮನಸ್ಸು ಎಳೆ ವಯಸ್ಸು ಗಂಡನ ಕೂಡುತ್ತಾಳ. ಅಡೋ ಹುಡುಗಿಗ್ಯಾಕೋ ಕಾಡೋ ಹುಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು. 12 ವರ್ಷಕ್ಕೆ ಮದುವೆ ಆಗುತ್ತಾಳ, 11 ವರ್ಷಕ್ಕೆ ತೊಟ್ಟಿಲು ತೂಗುತ್ತಾಳ, 30 ವರ್ಷಕ್ಕೆ ಮುದುಕಿ ಆಗುತ್ತಾಳ. ಅಡೋ ಹುಡುಗಿಗ್ಯಾಕೋ ಕಾಡೋ ಹುಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು. ಆಡುವ ವಯಸ್ಸಿನಲ್ಲಿ ಹಾಡಿಕೊಂಡಿರಬೇಕು, ಓದುವ ವಯಸ್ಸಿನಲ್ಲಿ ಓದಿಕೊಂಡಿರಬೇಕು, ಆಡುವ ವಯಸ್ಸಿನಲ್ಲಿ ಹಾಡಿಕೊಂಡಿರಬೇಕು, ಓದುವ ವಯಸ್ಸಿನಲ್ಲಿ ಓದಿಕೊಂಡಿರಬೇಕು. 21ರ ನಂತರ ಮದುವೆ ಮಾಡಬೇಕು, 21ರ ನಂತರ ಮದುವೆ ಮಾಡಬೇಕು. ಆಡೋ ಹುಡುಗಿಗ್ಯಾಕೋ ಕಾಡೋ ಹುಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು. ಪದ ತುಂಬಾ ಚೆನ್ನಾಗಿತ್ತು ಅಂದ್ರ ಉಂಕಂಡ್ರಕ್ಕ, ನಮ್ಮ ಹೆಣ್ಮಕ್ಳು ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಿ ವಿದ್ಯಾವಂತರಾಗಿ ಸಬಲೀಕರಣ ಆಗಬೇಕು ಅಂತ ಹೇಳ್ತಾ, ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ತಂಡದಿಂದ ಕಳೆದ ತಿಂಗಳು ಏನೆಲ್ಲ ಕಾರ್ಯಕ್ರಮ ಮಾಡವ್ರೆ ಅಂತ ಹಂಚ್ಕೋತಾವ್ರೆ, ಬನ್ನಿ ನೋಡವ. 10 ಗುಪ್ಪೆ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಕಂತೇಗೌಡನ ಕೊಪ್ಪಲಿನಲ್ಲಿ ಆಯುರ್ವೇದದ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಅದೇ ದಿನ ಅಂಗನವಾಡಿಯಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಲಹೆಗಳನ್ನು ಡಾಕ್ಟರ್ ವೇದಾ ಅವರಿಂದ ತಿಳಿಸಲಾಯಿತು. ತುಮ್ಸೋಗೆ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಜಕ್ಕಳ್ಳಿ ಗ್ರಾಮದಲ್ಲಿ ವಿಕಲಚೇತನರು ಮತ್ತು ಪೋಷಕರಿಗೆ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಂಬಸೋಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮ ಸ್ವರಾಜ್ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಯಿತು. ಹೆಚ್ಚುಡಿಕೋಟೆ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಮೈರಡ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಸಂಘ ಮಹಿಳೆಯರಿಗಾಗಿ ಮಾಹಿತಿ ಹಂಚಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಹಂಚಲಾಯಿತು. ಹಾಗೆಯೇ ಎಲೆಉಂಡಿಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಹಂಚಲಾಯಿತು. ಹೆಚ್ಚುಡಿಕೋಟೆ ತಾಲೂಕಿನ ನಾಗನಹಳ್ಳಿಯಲ್ಲಿ ODP ಸಂಸ್ಥೆಯಿಂದ ಆಯೋಜಿಸಿದ್ದ ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ಮತ್ತು ಅವರ ರಕ್ಷಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಯಿತು. ಮುಳ್ಳೂರು ನಮ್ಮ ಮಾಹಿತಿ ಕೇಂದ್ರ ಮತ್ತು ಡೋರ್ನಹಳ್ಳಿ ಚರ್ಚ್ ಸಹಯೋಗದೊಂದಿಗೆ ವಿಕಲಚೇತನರು ಮತ್ತು ಪೋಷಕರು ವೈದ್ಯರೊಂದಿಗೆ ಚರ್ಚಿಸಿದರು. ಹೆಚ್ಚುಡಿಕೋಟೆ ತಾಲೂಕಿನ ನಾಗನಹಳ್ಳಿ, ಜಕ್ಕಳ್ಳಿ ಮತ್ತು ಕಟ್ಟೆಮನಗನಹಳ್ಳಿ ಗ್ರಾಮದ ಕಿಶೋರಿಯರಿಗೆ ದೈನಂದಿನ ದಿನಚರಿ ಮತ್ತು ಹದಿಹರೆಯದ ಆರೋಗ್ಯದ ಬಗ್ಗೆ ತರಬೇತಿಯನ್ನು ನೀಡಲಾಯಿತು. ನೋಡಿದ್ರಲ್ವಾ, ನಮ್ಮ ಮಹಿಳೆಯರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಈ ಎಲ್ಲ ರಂಗಗಳಲ್ಲಿ ನಮಗೆ ಅಂತಲೇ ಅವಕಾಶ ಇರುವಾಗ ನಾವು ಒಂದು ಹೆಜ್ಜೆ ಮುಂದೆ ಹಾಕಿ ಪಡ್ಕೊಳ್ಳೋ ಕಡೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ, ಈ ತಿಂಗಳು ನೋಡಿಸೋಕಿನ ಮುಗಿಸ್ತಾ ಮುಂದಿನ ತಿಂಗಳು ಹೊಸ ಮಾಹಿತಿ ಜೊತೆ ಮತ್ತೆ ಸಿಗೋಣ. ಬರ್ಲಾ, ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಸವಿತಾ, ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರು ಮೈಸೂರು, ಎಂ ಸುಮಾ ತುಂಬಸೋಗೆ, ರತ್ನಮ್ಮ ಲಕ್ಕನ್ಕೊಪ್ಲು, ಜಯಮಾಲಾ ಮೈಲಂಬೂರು, ಡಾಕ್ಟರ್ ವೇದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಉಂಡ್ವಾಡಿ, ಮಹಾದೇವಯ್ಯ ತಾಲೂಕು ಸಂಯೋಜನಾಧಿಕಾರಿ ಹೆಚ್ಡಿಕೋಟೆ, ಸಿದ್ದಯ್ಯ ಸಂಪನ್ಮೂಲ ವ್ಯಕ್ತಿ ಹೆಚ್ಡಿಕೋಟೆ, ಮೈರಡ ಸಂಸ್ಥೆ ಹೆಚ್ಡಿಕೋಟೆ, ನಾಗನಹಳ್ಳಿ, ಜಕ್ಕಳ್ಳಿ ಮತ್ತು ಕಟ್ಟೆಮನಗನಹಳ್ಳಿ ಗ್ರಾಮದ ಕಿಶೋರಿಯರು ಮತ್ತು ಗ್ರಾಮಸ್ಥರು ಹಾಗೂ ನಮ್ಮ ಮಾಹಿತಿ ಕೇಂದ್ರಗಳು. ಧನ್ಯವಾದಗಳು.